ಕುಮಾರಣ್ಣರು ಏನು ಹೇಳ್ತಾರೆ ಅದೇ ಅಂತಿಮ ನಮಗೆಲ್ಲ. ಕುಮಾರಣ್ಣ, ನಾನು, ದೇವೇಗೌಡರು, ಸಿ ಎಂ ಇಬ್ರಾಹಿಂ, 8 ಜನ 7 ಜನ ಶಾಸಕ, 6 ಜನ ಶಾಸಕರಿದ್ದೀವಿ. ಇವತ್ತು ರಾಷ್ಟ್ರೀಯ ಪಕ್ಷ ಕೆಲವರು ಹೇಳ್ತಾರೆ ವಿಸರ್ಜನೆ ಮಾಡಬೇಕು ಅಂತ, ಯಾರೋ ನಿನ್ನೆ ಕಾಂಗ್ರೆಸ್ ಮುಖಂಡ ಹೇಳಿದ್ರೆ ಅವ್ರಿಗೆ ಯಾಕ್ರಿ 2 ವರ್ಷದಿಂದ ಜೆ ಡಿ ಎಸ್ ಮನೆ ಬಾಗಿಲು ತೊಡ್ತಾ ಇದ್ದೀರಿ? ಜೆ ಡಿ ಎಸ್ ಶಾಸಕರನ್ನ ನಿಮ್ಗೆ ನಿಮ್ಮ ನೈತಿಕತೆ ಇದ್ರೆ ಯಾಕೆ ಅವ್ರ ಮನೆ ಬಾಗಿಲು ತೊಡ್ತಾ ಇದ್ದೀರಿ? ಜನತೆ ಆಶೀರ್ವಾದದಿಂದ ಇವತ್ತೇನಾದ್ರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ 14 ತಿಂಗಳು 10 ವರ್ಷ ನೆನಗುಂದಿ ಬಿದ್ದಂತ ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ 250 ಕೋಟಿ ಹಣನ ಕುಮಾರಸ್ವಾಮಿಯವ್ರು ಕೊಡೋ ಹೊತ್ತಿಗೆ ಕೆಲವು ಬಿ ಜೆ ಪಿ ಮುಖಂಡರಲ್ಲಿ ಹೇಳ್ತಾ ಇದ್ರು ಇದು ಹಾಸನ್ ಬಡ್ಜೆಟ್ ಅಂತ ಹೇಳ್ತಾ ಇದ್ರು. ಕೆಲವು ಕಡೆ ಇವತ್ತು ಬಿ ಜೆ ಪಿ ಮುಖಂಡರುಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟೆಷ್ಟು ಬಡ್ಜೆಟ್ ಕೊಟ್ಟರೋ ಅದು ಬಿ ಜೆ ಪಿ ಬಡ್ಜೆಟ್ಟೋ ಯಾವ ಬಡ್ಜೆಟ್ಟೋ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿಯವ್ರ ಸರ್ಕಾರದ 10 ವರ್ಷದ ನೆನಗುಂದ ಬಿದ್ದಂಥ ಆಸ್ಪತ್ರೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರಾಕ್ಟಿಕಲ್ಗೆ 10 ವರ್ಷದಿಂದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ರು ಮಕ್ಕಳುಗಳು, ಯಾರು ಅದರಲ್ಲಿ ಗ್ರಾಮೀಣ ಮಕ್ಕಳು ಹೈಯೆಸ್ಟ್ ಮೆರಿಟ್ ಇರೋರು. ಕುಮಾರಸ್ವಾಮಿಯವರು ಅದಕ್ಕೂ 60 ಕೋಟಿ ಕೊಟ್ಟರು. ಹಾಸನ ಜಿಲ್ಲೆ ಎಲ್ಲ ಕಾಲೇಜ್ಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಕುಮಾರಣ್ಣರು ಕೊಟ್ಟಂಥ ಕಾಮಗಾರಿಗಳು, ಮತ್ತು ಅದ್ರ ಜೊತೆಗೆ ಸುಮಾರು ನೀರಾವರಿ ಇಲಾಖೆಯಿಂದ ಮುಳುಗಡೆ ಪ್ರದೇಶಕ್ಕೆ ರಸ್ತೆಗಳಿರ್ಬೋದು ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂಥ ಎಂಟೈರ್ ಹಣನ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಂಟೈರ್ ಕಾಮಗಾರಿಗಳನ್ನ ನಿಲ್ಲಿಸಿದ್ರು. ಯಡಿಯೂರಪ್ಪ ಇರೋವ್ರಿಗೆ ಒಂದು ಬಿಡಿಗಾಸನ್ನು ಸಹ ಕೊಡಲಿಲ್ಲ ನಮ್ಮ ಜಿಲ್ಲೆಗೆ. ನೇರವಾಗಿ ಆಪಾದನೆ ಮಾಡ್ತೀನಿ. ಮತ್ತು ಇವತ್ತು ಕಳೆದ 3 ದಿವಸದಿಂದ ಮಾಧ್ಯಮದವ್ರಿಗೆ ಏನು ಅಂದರೆ ಕುಟುಂಬ ರಾಜಕಾರಣ ಹೊಡೆದಾಡ್ತಾರೆ, ಇವರು ಅಡ್ತಂಬ್ದಿರೋ ಅನ್ನೋ ಒಂದು ಭಾವನೆ ಇದೆ. ಯಾರು ಅದು ದೇವೇಗೌಡರು ಕುಟುಂಬದವರು ಕುಮಾರಸ್ವಾಮಿ ರೇವಣ್ಣ ಹೊಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಅವರಿಗೆ ಭ್ರಮ ನಿರಾಸೆ ಆಗುತ್ತೆ. ಯಾರು ಕುಮಾರಸ್ವಾಮಿ ರೇವಣ್ಣ ಹೊಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮ ನಿರಾಸೆ. ಕುಮಾರಸ್ವಾಮಿ ಈ ರಾಜ್ಯದಲ್ಲಿ ಹಗಲು ರಾತ್ರಿ ಅವ್ರನ್ನ ಆರೋಗ್ಯ ಲೆಕ್ಕಿಸ್ತಲೇ ಕಳೆದ 2-3 ತಿಂಗಳಿಂದ 2 ಸಾರಿ ಆತನಿಗೆ ಬೈಪಾಸ್ ಸರ್ಜರಿ ಆಗಿದೆ. ಆದರೂ ಅವ್ರತ ನಮ್ಮ ರಾಜ್ಯದ ಜನತೆಗೆ ದೇವೇಗೌಡರು ಕಣ್ಮುಂದೆ ನಾನು ಕೆಲವನ್ನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಏನು ನಮ್ಮ ಜನಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಈಗಾಗಲೇ ಅವರು ರಾಜ್ಯದಲ್ಲಿ ಪಂಚರತ್ನ ಯತ್ನ ಹೋಗ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಕೂತ್ ಕೊಡೋದಿರ್ಬೋದು, ಆರೋಗ್ಯಕ್ಕೆ ಕೂತ್ ಕೊಡೋದಿರ್ಬೋದು, ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸದೃಢವಾಗಿಲ್ಲದಕ್ಕೆ ಒಂದು ಅವಕಾಶ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರದು ಇವತ್ತು ಹೋರಾಟ ನಡೀತಾ ಇದೆ. ಶಾಸಕರುಗಳ ಆಶೀರ್ವಾದ, ಜನತೆ ಆಶೀರ್ವಾದದಿಂದ ಇವತ್ತೇನಾದ್ರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ 14 ತಿಂಗಳು 10 ವರ್ಷ ನೆನಗುಂದಿ ಬಿದ್ದಂಥ ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ 250 ಕೋಟಿ ಹಣನ ಕುಮಾರಸ್ವಾಮಿಯವ್ರು ಕೊಡೋ ಹೊತ್ತಿಗೆ ಕೆಲವು ಬಿ ಜೆ ಪಿ ಮುಖಂಡರಲ್ಲಿ ಹೇಳ್ತಾ ಇದ್ರು ಇದು ಹಾಸನ್ ಬಡ್ಜೆಟ್ ಅಂತ ಹೇಳ್ತಾ ಇದ್ರು. ಕೆಲವು ಕಡೆ ಇವತ್ತು ಬಿ ಜೆ ಪಿ ಮುಖಂಡರುಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟೆಷ್ಟು ಬಡ್ಜೆಟ್ ಕೊಟ್ಟರೋ ಅದು ಬಿ ಜೆ ಪಿ ಬಡ್ಜೆಟ್ಟೋ ಯಾವ ಬಡ್ಜೆಟ್ಟೋ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿಯವ್ರ ಸರ್ಕಾರದ 10 ವರ್ಷದ ನೆನಗುಂದ ಬಿದ್ದಂಥ ಆಸ್ಪತ್ರೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರಾಕ್ಟಿಕಲ್ಗೆ 10 ವರ್ಷದಿಂದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ರು ಮಕ್ಕಳುಗಳು, ಯಾರು ಅದರಲ್ಲಿ ಗ್ರಾಮೀಣ ಮಕ್ಕಳು ಹೈಯೆಸ್ಟ್ ಮೆರಿಟ್ ಇರೋರು. ಕುಮಾರಸ್ವಾಮಿಯವರು ಅದಕ್ಕೂ 60 ಕೋಟಿ ಕೊಟ್ಟರು. ಹಾಸನ ಜಿಲ್ಲೆ ಎಲ್ಲ ಕಾಲೇಜ್ಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಕುಮಾರಣ್ಣರು ಕೊಟ್ಟಂಥ ಕಾಮಗಾರಿಗಳು, ಮತ್ತು ಅದ್ರ ಜೊತೆಗೆ ಸುಮಾರು ನೀರಾವರಿ ಇಲಾಖೆಯಿಂದ ಮುಳುಗಡೆ ಪ್ರದೇಶಕ್ಕೆ ರಸ್ತೆಗಳಿರ್ಬೋದು ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂಥ ಎಂಟೈರ್ ಹಣನ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಂಟೈರ್ ಕಾಮಗಾರಿಗಳನ್ನ ನಿಲ್ಲಿಸಿದ್ರು. ಯಡಿಯೂರಪ್ಪ ಇರೋವ್ರಿಗೆ ಒಂದು ಬಿಡಿಗಾಸನ್ನು ಸಹ ಕೊಡಲಿಲ್ಲ ನಮ್ಮ ಜಿಲ್ಲೆಗೆ. ನೇರವಾಗಿ ಆಪಾದನೆ ಮಾಡ್ತೀನಿ. ಮತ್ತು ಇವತ್ತು ಕಳೆದ 3 ದಿವಸದಿಂದ ಮಾಧ್ಯಮದವ್ರಿಗೆ ಏನು ಅಂದರೆ ಕುಟುಂಬ ರಾಜಕಾರಣ ಹೊಡೆದಾಡ್ತಾರೆ, ಇವರು ಅಡ್ತಂಬ್ದಿರೋ ಅನ್ನೋ ಒಂದು ಭಾವನೆ ಇದೆ. ಯಾರು ಅದು
ದೇವೇಗೌಡರು ಕುಟುಂಬದರು ಕುಮಾರಸ್ವಾಮಿ ರೇವಣ್ಣ ಒಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಅವರಿಗೆ ಭ್ರಮ ನಿರಾಸೆ ಆಗುತ್ತೆ. ಯಾರು ಕುಮಾರಸ್ವಾಮಿ ರೇವಣ್ಣ ಒಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮ ನಿರಾಸೆ. ಕುಮಾರಸ್ವಾಮಿ ಈ ರಾಜ್ಯದಲ್ಲಿ ಹಗಲು ರಾತ್ರಿ ಅವನ ಆರೋಗ್ಯ ಲೆಕ್ಕಿಸದಲೇ ಕಳೆದ 2-3 ತಿಂಗಳಿಂದ 2 ಸಾರಿ ಆತನಿಗೆ ಬೈಪಾಸ್ ಸರ್ಜರಿ ಆಗಿದೆ. ಆದರೂ ಅವತ ನಮ್ಮ ರಾಜ್ಯದ ಜನತೆಗೆ ದೇವೇಗೌಡರ ಕಣ್ಮುಂದೆ ನಾನು ಕೆಲವನ್ನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಏನು ನಮ್ಮ ಜನಕ್ಕೆ ಅನ್ಯಾಯ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಈಗಾಗಲೇ ಅವರು ರಾಜ್ಯದಲ್ಲಿ ಪಂಚರತ್ನ ಯತ್ನೆ ಹೋಗ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಕೊತ್ಕೊಡೋದಿರ್ಬೋದು, ಆರೋಗ್ಯಕ್ಕೆ ಕೊತ್ಕೊಡೋದಿರ್ಬೋದು, ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ